ಕಮಲಿ ಅವರೇ, ನಿಮ್ಗೋಸ್ಕರನೇ ರಿಸರ್ವ್ ಮಾಡಿರೋದು, ಬನ್ನಿ ಕುತ್ಕೊಳ್ಳಿ. ನಿಮ್ಗೆ ನನ್ಗೇನ್ ಸಪ್ರೇಟ್ ಸೀಟ್ ಬೇಡ, ನಾನು ಎಲ್ರಂಗೆ ಎಲ್ರ ಜೊತೆನೆ ಕುಂತ್ಕಂತೀನಿ. ಇದೇ ಚಾನ್ಸು, ಹೇಗಿದ್ರು ರಿಷಿ ಪಕ್ಕ ಸೀಟ್ ಖಾಲಿ ಇದೆ, ಅದನ್ನ ಹೇಗಾದ್ರೂ ಮಾಡಿ ಅನಿಕಾಗೋಸ್ಕರ ಸೇವ್ ಮಾಡಿಕೊಂಡ್ರೆ ಅನಿಕಾ ಫುಲ್ ಖುಷಿ ಆಗ್ಬಿಡ್ತಾಳೆ. ಅನಿಕಾ, ಕಮ್ ಹಿಯರ್, ದಿಸ್ ಸೀಟ್ ಇಸ್ ಫಾರ್ ಯು. ಓ ಮೈ ಗಾಡ್, ಇಟ್ಸ್ ಇಟ್ಸಿಂಗ್. No, it's itching here. Oh God, what do I do now? Oh my God, I can't tolerate this. It's itching. I can't tolerate this. ಏನಾಯ್ತು? ಅಯ್ಯೋ, ಯಾರೋ ತುರ್ಕೆ ಸೊಪ್ಪನ ಪುಡಿ ಮಾಡಿ ಲಾಕವ್ರೆ. ಒಂದ್ ನಿಮಿಷ ತಡಿ. ಏನು ಆಗಕ್ಕಿಲ್ಲ, ಅಲ್ಲಾಡ್ದಂಗ್ ಕುಂತ್ಕ. ನಿಮ್ಮಿಬ್ರು ಇಟ್ಕೊಂಡು ಒಂದ್ ಪ್ಲಾನ್ ನಟ್ಟಗಾಗಲ್ಲ. ಗಾಡ್, ಎಲ್ಲ ಅವಳಿಂದಾನೆ. ನಿನ್ ಬ್ಯಾಗ್ ಕೊಡು, ಎಲ್ಲ ನಾನೇ ಇಟ್ಕೋತೀನಿ. ನೀವಿಬ್ರು ಸುಮ್ಮನೆ ಕುತ್ಕೊಂಡು ಬನ್ನಿ, ಅಷ್ಟೇ ಸಾಕು. ಅಮ್ಮ, ರೆಡಿ ಅಲ್ವಾ? ದೇವಸ್ಥಾನ ಕೊಡೋಣ. ಅಮ್ಮ, ಏನಾಯ್ತಮ್ಮ? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಚಂದ್ರು? ನನಗೆ ಯಾಕೆ ಈಗ ಆಗ್ತಾ ಇದೆ ಈ ಹಣ, ಆಸ್ತಿ, ಅಧಿಕಾರ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬೇಕಾಗಿರೋದು ನೆಮ್ಮದಿ ಚಂದ್ರು. ನನ್ನ ಜೀವನದಲ್ಲಿ ಇರೋದು ಎರಡೇ ಬೇಡಿಕೆ, ಭಗವಂತನು ನಾನು ಅದನ್ನೇ ಬೇಡ್ಕೊಳ್ಳೋದು. ನಮ್ಮ ಯಜಮಾನರಿಗೆ ಹುಷಾರಾಗಬೇಕು, ನನ್ನ ಮೊಮ್ಮಗಳು ನನಗೆ ಸಿಗಬೇಕು, ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋದು. ಅದೇ ನನ್ನ ಮನಸ್ಸಿಗೆ ನೆಮ್ಮದಿ ತರೋದು. ನಿಮ್ಮಪ್ಪಂಗೂ ಅಷ್ಟೇ ಚಂದ್ರು. ಗೌರಿ ಎಲ್ಲಿದ್ದಾಳೆ, ನಮ್ಮ ಕೂಸು ಯಾವಾಗ ಬರ್ತಾಳೆ ಅನ್ನೋದೊಂದೇ ಯೋಚನೆ. ಅವಳು ನಮ್ಮನೆಗೆ ಬಂದ್ಬಿಟ್ರೆ ಇವ್ರಿಗೆ ಸರಿ ಹೋಗುತ್ತೆ ಅನ್ಸುತ್ತೆ. ಅಮ್ಮ, ಕಷ್ಟಗಳು ಬರೋದು ಅದನ್ನು ತಡೆಯೋ ಶಕ್ತಿ ಇರೋರಿಗೆ ಮಾತ್ರ ಅಂತ ಪದೇ ಪದೇ ನೀವೇ ಹೇಳ್ತಿರ್ತೀರಲ್ಲಮ್ಮ. ಮನಸ್ಸಿಗೆ ಹಚ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಪ್ಲೀಸ್ ಬನ್ನಿ ಅಮ್ಮ. ಊರ್ಮಿಳಾ, ನಡಿ ಹೊರಡೋಣ. ಚಂದ್ರು, ನಾನು ಬರೋದಿಲ್ಲ. ಯಾಕೆ? ಯಾಕಂದ್ರೆ ಆ ಚಂದ್ರಮೌಳಿ ಕಳಿಸಿದ ಲೆಟರ್ ಯಾವಾಗ ಬರುತ್ತೋ ಏನೋ, ಅದನ್ನ ತಗೊಳಕ್ಕೆ. ಯಾಕೆ ಊರ್ಮಿಳಾ? ಅದು ಬಿಡು ಚಂದ್ರು, ಅವಳು ಅವ್ರ ಅಮ್ಮನ ಥರನೇ ಅಲ್ವಾ. ಮನೆಗೋಸ್ಕರ ಏನಾದರೂ ಒಳ್ಳೆ ಕಾರ್ಯ ನಡೀತಾ ಇದೆ ಅಂದರೆ ಅಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ.
ನಡಿ ನಾವೇ ಹೋಗೋಣ. ಸರಿ ಅಮ್ಮ. ಛೇ, ಅತ್ತೆ ಹತ್ರ ಕೆಟ್ಟ ಹೆಸರು ತಗೊಳ್ಳೋ ಹಾಗಾಯ್ತಲ್ಲ. ನೀಡವ್ವ ಕೊಡಗಲ್ಲ ಮಾದೇವನಿಗೆ, ನೀಡವ್ವ ಕೊಡಗಲ್ಲ ಮಾದೇವನಿಗೆ, ನೀಡವ್ವ ಕೊಡಗಲ್ಲ ಮಾದೇವನಿಗೆ, ನೀಡವ್ವ ಕೊಡಗಲ್ಲ ಮಾದೇವನಿಗೆ. ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ, ಆಕಡೆ ಮಾತಾಡಿ ಭಿಕ್ಷೆ ಹಾಕವ ಅಂದವನೇ ಮಾದೇವ. ಸುಮ್ಮನೆ ಸೈಲೆಂಟ್ ಆಗಿ ಬರಕ್ಕಿಂತ ಈ ತರ ಆಡ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾರೆ ನಾವೆಲ್ಲರೂ ಅಂತ್ಯ ಸರಿ ಆಡುಮ. ಶೂರ್, ಬಟ್ ಅದ್ರ ಒಂದ್ ಕಂಡೀಷನ್, ಅಕ್ಷರ ಯಾವ್ದು ಅಂತ ನಾನು ಹೇಳ್ತೀನಿ, ನೀವು ಹಾಡಿ. ತನುವು ಮನವು ಇಂದು ನಿಂದಾಗಿದೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹಂಗ ನೋಡಲೆ ನಿನ್ನ. ಕಮಲಿ ಅವ್ರೆ, ಎಲ್ ಜೊತೆ ಕುತ್ಕೊಂಡ್ ಬಂದ್ರೆ ಸಾಕಾಗಲ್ಲ, ಎಲ್ರು ಹಾಡ್ಬೇಕಾದ್ರೆ ನೀವು ಹಾಡ್ಬೇಕು. ಹೌದು ಕಮಲಿ, ನೀನು ಹಾಡಿ ಹೇಳ್ಬೇಕು. ಧರಮ್ ಸರ್ ಒಂದ್ ಅಕ್ಷರ ಹೇಳಿ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ನೆಕ್ಸ್ಟ್ ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇತಗೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ. ನೆಕ್ಸ್ಟ್ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕಥೆಯಿಲ್ಲ, ಎದುರೆದುರು ಬಂದಾಗ ಹೆದರ್ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕಥೆಯಿಲ್ಲ. ಮುಗಿದ ಮೇಲೂ
ಪ್ರಪೋಸ್ ಟು ರಚನಾ. ವಾಟ್? ಯಾವಾಗ? ಬಸತೋಕೋ ಮೊದಲು. ಇಡಿಯಟ್, ತಲೆ ಕೆಟ್ಟಿದ್ಯಾ ನಿನಗೆ? ಇಷ್ಟೆಲ್ಲ ಆದ್ಮೇಲೂ ಹೋಗಿ. ಕನಿಕಾ, ಮೊದಲು ಅವಳಿಗೆ ಐ ಲವ್ ಯು ಹೇಳಿ ನನ್ನ ಬುಟ್ಟಿಗೆ ಬೀಳಿಸ್ಕೊಂಡು ಮೋಸ ಮಾಡಿ ಆಟ ಆಡ್ಸೋಣ ಅನ್ಕೊಂಡೆ. ಬಟ್ ಅವಳನ್ನ ದಾರಿಗೆ ಬರ್ತಿಲ್ಲ. ಅದರಲ್ಲಿ ಆ ಕಮಲಿ ಬೇರೆ, ಯಾವಾಗಲೂ ರಚನಾ ಜೊತೆ ಇರ್ತಾಳೆ. ಅವಳು ಇದ್ದೀನಿ ಅಂತ ಸ್ವಲ್ಪ ಜಾಸ್ತಿ ಆಡ್ತಿದ್ದಾಳೆ. ಅದಕ್ಕೆ ಹೇಳೋದು ಅವಸರ ಬೇಡ ಅಂತ. ವೇ ತೇಜಸ್, ಅವಳಿಗೆ ಹೇಗೆ ಪಾಠ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಜೊತೆ ಇದ್ದು ಸಾಥ್ ಕೊಡ್ತಾಳ ಈ ಕೆಸರಿನ ಕಮಲಿ. ನಾನು ಮಾಡೋ ಪ್ಲ್ಯಾನಿಗೆ ಇವಳೇ ಅಲ್ಲ, ರಚನಾ ಮನೆಯವರೆಲ್ಲ ಶಾಕ್ ಆಗಬೇಕು. ಹಾಗೆ ಮಾಡ್ತೀನಿ. ವಾವ್, ಅಂತ ಪ್ಲ್ಯಾನ್ ಏನ ನಿಕಾ? ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈ ಕ್ಯಾಂಪ್ ಮುಗಿಸಿ ಹೋಗೋಷ್ಟರಲ್ಲಿ ರಚನಾ, ಕಮಲಿ ಇಬ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಅದಕ್ಕೆ ನಾನು ಏನು ಮಾಡ್ಬೇಕು ಹೇಳು? ಐ ಆಮ್ ರೆಡಿ. ನಮ್ಮ ಹಳ್ಳಿ ಮಣ್ಣಿನ ಕಂಪಿನ ಮುಂದೆ ಯಾವ ಪರ್ಫ್ಯೂಮು ಇಲ್ಲ ಅಲ್ವಾ? ಮತ್ತೆ ಇನ್ನಕ್ಕೆ ನಮ್ಮ ಏರಿಯಾ ಶುರು, ಪಟ್ಟಣದ ಆಟ ಎಲ್ಲ ಮುಗಿತು, ಇನ್ನೇನಿದು ಹಳ್ಳಿ ಯಾರು ಪಟ್ಟಣೆಯ? ಅಯ್ಯೋ, ಯಾಕೆ ಎಲ್ರು ಹಂಗಾಗ್ತಿದ್ದೀರಾ? ನಾನೇನ್ ಸುಮ್ಕೆ ಹೇಳಿಲ್ಲ, ಬೇಕಾದ್ರೆ ಎಲ್ರೂ ನಿಮ್ ಕಿಟಕಿ ತೆಗೆದು ಆಚೆಕ್ ನೋಡಿ, ಹೊಸಿ ಮಣ್ಣಿನ ವಾಸನೆ ಎಳ್ಕೊಳ್ಳಿ, ಯಾವ ಕಾಯಿಲೆನೂ ಬರಕ್ಕಿಲ್ಲ. ಕಮಲಿ ತಕ್ಕ, ಇದೇ ಖುಷಿಯಾಗೆ ಬಾಯಿಗಾಕ. ಇದ್ಯಾವಾಗ ತಗೊಂಬಂದೆ ನಿಮ್ಗೆ? ಇದ ಕೆಂಪಣ್ಣ ಕೊಟ್ಟು ಕಳ್ಸ್ದ. ನಿಂಗೆ ಗೊತ್ತಲ್ಲ, ನಂಗೆ ಬಸ್ಸಾಗಿ ಹೋಯ್ತಾ ಇದ್ರೆ ಬಾಯ್ ಆಡಿಸ್ತಾನೇ ಇರಬೇಕು. ಕಮಲಿಯವ್ರಿಗೆ ನೀರು. ಓ ಓಕೆ, ಒನ್ ಮಿನಿಟ್ ವೇಟ್, ನಾನೇ ಕೊಡ್ತೀನಿ, ನೋ ಪ್ರಾಬ್ಲಮ್. ಇಲ್ಲೇ ಇದೆ. ಸಾರಿ ಋಷಿ, ನೀರು ಚೆಲ್ಬಿಟ್ಟೆ. ನಮ್ ಕಮಲಿಗೆ ಹಿಂಗೆ ಆಗಾಗ ವಿಕ್ಕಿಳಿಕೆ ಬರ್ತಾ ಇರುತ್ತೆ ಅಲ್ವಾ ಕಮಲಿ? ಏ ಹಲೋ ಎವ್ರಿವನ್, ಲಿಸನ್, ಫ್ಯಾಂಟಾಸ್ಟಿಕ್ ಡಾಬಾ ಇದು, ನನ್ನ ಫ್ರೆಂಡ್ ಕಸಿನ್ದೇ ಇದು, ಬನ್ನಿ ಎಲ್ಲರೂ ಊಟ ಮಾಡ್ಕೊಳ್ಳೋಣ. ಇದು ಬಿಟ್ಟರೆ ಊಟಕ್ಕೆ ಒಳ್ಳೆ ಜಾಗ ಎಲ್ಲೂ ಸಿಗೋದಿಲ್ಲ, ಬನ್ನಿ ಬೇಗ ಊಟ ಮಾಡ್ಕೊಳ್ಳೋಣ. ಎಲ್ಲರೂ ನಿಮ್ಮ ವಸ್ತುಗಳನ್ನ ಜೋಪಾನಾಗಿ ಎತ್ತಿಟ್ಕೊಳ್ಳಿ. ಹಾಂ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಗರ್ಲ್ಸ್, ದಾವಾದಿಂದ ಎಲ್ಲೂ ದೂರ ಹೋಗಬೇಡಿ,
ಜಸ್ಟ್ ಊಟ ಮುಗಿಸ್ಕೊಂಡು ಬಸ್ ಹತ್ತಿ ಸಾಕು. ನಿಧಾನ, ಯಾರ ಮೇಲೋ ಇರೋ ಕೋಪ ಅದ್ರ ಮೇಲೆ ಯಾಕೆ ತೋರಿಸ್ತಿದ್ದೀರಾ? ಕಮಲಿ ಅವರೇ, ಕೊಡಿ ಇಲ್ಲಿ. ಏನು ಬೇಡ. ಪರವಾಗಿಲ್ಲ ಕಮಲಿ ಅವರೇ, ಕೊಡಿ ಇಲ್ಲಿ. ಅದು ಕಿತ್ತೋಗೋಕ್ಕಿಂತ ಮುಂಚೆ ನಾನೇ ತೆಕ್ಕೊಡ್ತೀನಿ. ಏನು ಬೇಡ ಸರ್, ಏನು ಎಲ್ಲದಕ್ಕೂ ನೀವೇ ಸಹಾಯ ಮಾಡಬೇಕಾ? ನಮ್ಗೇನು ಮಾಡ್ಕೊಳಕ್ ಬರಕ್ಕಿಲ್ವಾ? ಸುಮ್ಕೆ ನೀವು ಒಳ್ಳಿ, ನಾನು ನೋಡ್ಕೋತೀನಿ. ಯಾಕೆ ಕೋಪ ಮಾಡ್ಕೊಂತೀರಾ ಕಮಲಿ ಅವರೇ? ನೀವು ಕಷ್ಟಪಡ್ತೀರಾ ಅಂತ ಸಾಕು ಸುಮ್ಕಿರಿ ಸರ್, ನಾನು ನೋಡ್ತಾನೆ ಇವ್ನಿ. ನೆಪ ಸಿಕ್ಕದ್ರೆ ಬಂದ್ಬಿಡ್ತೀರಲ್ಲ. ನಾನೇನು ಬುದ್ಧಿ ಇಲ್ದಿರಾ ಹುಡುಗಿ ಅಲ್ಲ. ಸಮಸ್ಯೆ ಬಂದಾಗ ಸಂಭಾಳಿಸಕ್ಕೆ ನಂಗೂ ಬರ್ತೈತೆ. ಸಹಾಯ ಮಾಡೋ ನೆಪದಾಗ ಬಂದು ಸುಮ್ ಸುಮ್ಗೆ ಮಾತಾಡಿಸ್ತಿರಲ್ಲ, ಅದೆಲ್ಲ ಮಡಿಕಬೇಡಿ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ,